Hey guys, welcome back to my channel. How are you guys? I hope all are good. ಇವತ್ತು ನಾನು ಕನ್ನಡದಲ್ಲಿ ಬ್ಲಾಗ್ ಮಾಡ್ತೀನಿ. ಇವತ್ತು ನಮ್ ಜೊತೆ ಇದ್ದಾರೆ, ನಮ್ ಜೊತೆ ರೈಡ್ ವಿತ್ ಜಾಕ್ಸನ್. ಅವ್ರ ಲೈಫ್ ಸ್ಟೋರಿ ನಾವು ಕೇಳುವ, ಎಲ್ಲಿದ್ರು ಏನು ಎತ್ತ ಅಂತ ಹೇಳಿ. ಸೊ ಅವರಿಗೆ ಮೊದಲು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ರಿಗೂ, ನಮಸ್ಕಾರ. ಓಕೆ, ನಿಮ್ಮ ಬಗ್ಗೆ ನಾವು ತುಂಬಾ ಕೇಳ್ಪಟ್ಟಿದ್ದೀವಿ, ತುಂಬಾ ಶ್ರಮ ಪಟ್ಟು ಮೇಲ್ ಬಂದಿದ್ದೀರಿ ಅಂತ ಹೇಳಿ. ನಿಮ್ಮ ಜರ್ನಿ ಬಗ್ಗೆ ಹೇಳಿ. ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ, ಆಕ್ಚುಲಿ ಜರ್ನಿ ಸ್ಟಾರ್ಟ್ ಮಾಡ್ಲಿಕ್ಕೆ ಮೇನ್ ರೀಸನ್ ಏನಂದ್ರೆ, ನಾರ್ಮಲಿ ಎಲ್ರಿಗೂ ಊರೆಲ್ಲ ಸುತ್ತಬೇಕಂತೇಳಿ ತುಂಬಾ ಆಸೆ ಇರುತ್ತೆ. ಹಾಗೆ ಡಿಫ್ರೆಂಟ್ ಪ್ಲೇಸಸ್ ನೋಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕಂತ ತುಂಬಾ ಆಸೆ ಇರುತ್ತೆ. ಮೇ ಬಿ ನನಗೂ ಒಂದು ಡ್ರೀಮ್ ಅಂತಾನೆ ಹೇಳ್ಬೋದು. ಸೊ ನಂದು ಪ್ಲಾನ್ ಬಂದಿದ್ದು 5 ವರ್ಷಗಳ ಹಿಂದೆ, ನಾನು ಮೇಳದಲ್ಲಿ ಇರುವಾಗ. ನಾನು ಮೀಡಿಯಾದಲ್ಲಿ ಇರುವಾಗ ನಾರ್ಮಲ್ ನಾನು ತುಂಬ ಯೂಟ್ಯೂಬರ್ಸ್ ಎಲ್ಲ ನೋಡ್ತಾ ಇದ್ದೆ, ಯೂಟ್ಯೂಬ್ ವೀಡಿಯೋಸ್ ಎಲ್ಲ. ಅದು ಮೋಟೋ ವ್ಲಾಗರ್ಸ್ ಇದ್ದು ಆಗಿರ್ಬೋದು, ಇಲ್ಲ ಟ್ರಾವೆಲ್ ವ್ಲಾಗರ್ಸ್ ಆಗಿರ್ಬೋದು. ಸೊ ನನಗೂ ಆ ಥರ ಪ್ಲೇಸ್ ನೋಡುವಾಗ ನನಗೂ ಆ ಥರ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನಿಸ್ತಿತ್ತು. ಸೊ ನಾನು ಒಂದು ಲೈಫಲ್ಲಿ ಒಂದು ಏಮ್ ಇಟ್ಕೊಂಡೆ, ಏನಂದರೆ ಒಂದು ಮೋಟೋ ವ್ಲಾಗಿಂಗ್ ಮಾಡಬೇಕು, ಪ್ಲಸ್ ಎಕ್ಸ್ಪ್ಲೋರಿಂಗ್ ಮಾಡಬೇಕು, ಇನ್ನೊಂದು ಯೂಟ್ಯೂಬೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ಸೊ ಒಳ್ಳೊಳ್ಳೆ ಪ್ಲೇಸಸ್ ಹೋಗಿ ಎಂಜಾಯ್ ಮಾಡಬೇಕಂತೇಳಿ ಒಂದು ನನ್ನ ತಲೆಯಲ್ಲಿ ಐಡಿಯಾ ಬಂತು. ಸೊ ಡಿಸೈಡ್ ಮಾಡಿದೆ ಆದದ್ದಾಗುತ್ತೆ ಅಂತೇಳಿ. ಓಕೆ, ನಿಮ್ಮ ಲೈಫ್ ಸ್ಟೋರಿ ಅಂದರೆ ಏನು ಕಲಿತ್ರಿ, ಎಲ್ತನ ಕಲಿತ್ರಿ, ಯಾವ ಸ್ಕೂಲಲ್ಲಿ ಕಲಿತ್ರಿ? ಎಜುಕೇಷನ್ ನಂದು 1-7 ನಾನು ಅಮ್ಮನ ಜೊತೆ ಶಾಲೆಗೆ ಹೋಗಿ ಕಲಿತೆ. ಸೊ 8-12 ತನಕ ನಾನು ಅಪ್ಪನ ಜೊತೆ ಹೋಗಿ ಕಲಿತೆ. ಯಾಕೆಂದ್ರೆ ನಂದು ಅಮ್ಮನೂ ಟೀಚರ್, ಅಪ್ಪನೂ ಟೀಚರ್ ಆಗಿದ್ರು. ಸೊ ಅಪ್ಪ ಟೀಚರ್. ಸೊ ನನ್ನ ಆಕ್ಚುಲಿ ಲೈಫಲ್ಲಿ ಎಂಜಾಯ್ ಮಾಡಿ ಸ್ಟಾರ್ಟ್ ಮಾಡಿದ್ದು ನಾನು ಒಂದು ಡಿಗ್ರಿಗೆ ಕಾಲೇಜ್. ಸೊ ನಂದು ಅಲ್ಲಿ ಡಿಗ್ರಿ ಮುಗಿಸಿದೆ. ನಂತರ ನಾನು ಆಡೋ ನೆಟ್ವರ್ಕ್ ಕೋರ್ಸ್ ಮಾಡಿದೆ. ಆಡೋ ನೋಟ್ ಕೋರ್ಸ್ ಮಾಡಿದ್ಮೇಲೆ ಒಂದು 3 ತಿಂಗಳದ್ದು ನೆಟ್ವರ್ಕ್ ಕೋರ್ಸ್ ಮಾಡಿದೆ. ನಂತರ ನಾನು 1 ವರ್ಷ ಆಟೋ ನೆಟ್ವರ್ಕ್ ಅಂದರೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಜಾಬ್ ಮಾಡಿದೆ ಒಂದು ಕಡೆ. ಸೊ ಇನ್ನೊಂದು ಕಡೆ ನಾನು 6 ಮಂತ್ ಜಾಬ್ ಮಾಡಿದೆ. ಅಲ್ಲಿ ಕ್ವಿಟ್ ಮಾಡಿ ನಂದು ತಲೆಯಲ್ಲಿ ಬಂತು ಒಂದು ಅನಿಮೇಷನ್ ಒಂದು ಕೋರ್ಸ್ ಮಾಡು ಅಂತೇಳಿ. ಸೊ 3 ವರ್ಷದ್ದು ಅನಿಮೇಷನ್ ಕೋರ್ಸಿಗೆ ಜಾಯ್ನ್ ಆದೆ, ಬಟ್ ಅಲ್ಲಿ 5 ವರ್ಷ ಮುಗಿದೋಯ್ತು. ಅದರ ನಂತರ ನನಗೆ ಒಂದು ಮೀಡಿಯಾದಲ್ಲಿ ಒಂದು ಆಫರ್ ಬಂತು. ಸೊ ಬಿ ಡಿಎಕ್ಕೆ ಜಾಯ್ನ್ ಆದೆ. ಅಲ್ಲಿ ನಂದು 1 ವರ್ಷ ಇದ್ದೆ. ಬೈ ಚಾನ್ಸ್ ಅದು ಬ್ಯಾಡ್ ಲ್ಯಾಕ್ ನಂದು ಮೀಡಿಯಾ ಕ್ಲೋಸ್ ಆಯಿತು. ಅಲ್ಲಿಂದ ನಂದು ಇನ್ನೊಂದು ಮೀಡಿಯಾಕ್ಕೆ ಆಫರ್ ಬಂತು. ಅಲ್ಲಿ ನಾನು 6 ಮಂತ್ ಮಾಡಿದ್ದೆ. ಬಟ್ ಅಲ್ಲಿ ಅನ್ಫಾರ್ಚುನೇಟ್ ನನ್ನ ಬ್ಯಾಡ್ ಲ್ಯಾಕ್ ಅಂತ ಹೇಳಿದಾಗಿಂತ ಅವ್ರ ಬ್ಯಾಡ್ ಲ್ಯಾಕ್, ನಾನು ಅಲ್ಲಿ ಕ್ವಿಟ್ ಮಾಡಿದೆ. ಸೊ ನನಗೆ ಅಲ್ಲಿ ತುಂಬ ಏನು ಹೇಳ್ತಾರೆ ಇಷ್ಟ ಆಗಲಿಲ್ಲ. ಬಟ್ ಆ ಥರ ಇರುವಾಗ ಒಂದು ಒಳ್ಳೆ ಬಿಸ್ನೆಸ್ದೊಂದು ಆಫರ್ ಬಂತು. ಸೊ ನಾನು ಏನು ಮಾಡಿದೆ ಅಂದರೆ ಆನ್ಲೈನ್ ಬಿಸ್ನೆಸ್ಸಿಗೆ ಒಂದು ಟ್ರೈ ಮಾಡಿದೆ. ಸೊ ಆನ್ಲೈನ್ ಬಿಸ್ನೆಸ್ ಥರ ಜೊತೆ ಯೂಟ್ಯೂಬರ್ ಕೂಡ ನಾನು ಆದೆ. ಸೊ ನಾನು ರೀಸೆಂಟಾಗಿ ಈಗ ಆನ್ಲೈನ್ ಜಾಬ್ ಜೊತೆ ಯೂಟ್ಯೂಬರ್ ಪ್ಲಸ್ ಮೋಟೋ ವ್ಲಾಗಿಂಗ್ ಕೂಡ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಎಷ್ಟು ಬೈಕ್ ಓಡಿಸಿದ್ರೆ? ಇಲ್ಲಿ ತನಕ ನಾನು ಸ್ವಂತ ಅಂತ ಹೇಳಿದ್ರು 4 ಬೈಕ್ ಓಡಿಸಿದ್ದೀನಿ. ಬಟ್ ನನ್ನ ಫ್ರೆಂಡ್ ಸರ್ಕಲಲ್ಲೂ ಬೇರೆ ಬೈಕ್ ಅಂದರೆ ಒಂದು 7-8 ಬೈಕ್ ಓಡಿಸಿದ್ದೀನಿ. ರೀಸೆಂಟಾಗಿ ನಿಮ್ಮಲ್ಲಿಗೆ ಎಷ್ಟು ಬೈಕ್ ಇದೆ? ನನ್ನಲ್ಲಿ ಈಗ ರೀಸೆಂಟ್ ಆಗಿ 2 ಬೈಕ್ ಇದೆ. ಎಷ್ಟು ಕಾರ್ ಇದೆ? ರೀಸೆಂಟ್ ಆಗಿ ನನ್ನ ಮನೆಯಲ್ಲಿ 1 ಕಾರ್ ಇದೆ, ಬ್ಯಾಂಗ್ಳೂರಲ್ಲಿ 2 ಕಾರ್ ಇದೆ. ಇಲ್ಲಿ ತನಕ ಎಷ್ಟು ಜರ್ನಿ ಮಾಡಿದ್ದೀರಾ? ಇಲ್ಲಿ ತನಕ ತುಂಬಾ ಜರ್ನಿ ಮಾಡಿದ್ದೀನಿ. ಮುಲ್ಯಂಗಟ್ ಆಗಿರ್ಬೋದು, ಗೋವಾ ಆಗಿರ್ಬೋದು, ಕುದುರೆಮುಖ ಆಗಿರ್ಬೋದು, ಮುರುಡೇಶ್ವರ, ಬಾಂಬೆ, ದುಬೈ, ವೆಲಂಕನಿ, ಬ್ಯಾಂಗ್ಳೂರ್ ತುಂಬಾ ಸಲ ಮಾಡಿದ್ದೀನಿ. ಸಕಲೇಶ್ಪುರ ಈ ಕೆಲವೊಂದು ಪ್ಲೇಸ್, ಮತ್ತೆ ಮ್ಯಾಂಗ್ಳೂರು ಬೀಚಸ್, ತುಂಬಾ ಪ್ಲೇಸಸ್ಗೆ ಜರ್ನಿ ಮಾಡಿದ್ದೀನಿ. ನಾನು ಕೇಳ್ಪಟ್ಟೆ ನಿಮ್ದು ವಿತ್ ಕ್ಯಾಮರಾ ಪ್ಲಸ್ ವಿದೌಟ್ ಕ್ಯಾಮರಾ ಏನಿದು? ವಿತ್ ಕ್ಯಾಮರಾ ವಿದೌಟ್ ಕ್ಯಾಮರಾ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ, ನಂದು ಬ್ಲಾಗಿಂಗ್ ಮಾಡುವಾಗಲ್ಲ ಅಂದರೆ ನಾನು ಆಟೋ ಬ್ಲಾಗಿಂಗ್ ಅಂದರೆ ಜರ್ನಿ ಮಾಡುವಾಗ ನಾನು ಕ್ಯಾಮರಾ ಇರಲಿಲ್ಲ. ಸೊ ಆ ಥರ ಆ ಟೈಮಲ್ಲಿ ನಾನು ಏನು ನಾನು ಜರ್ನಿ ಮಾಡಿದ್ದೆ ಅದು ವಿದೌಟ್ ಕ್ಯಾಮರಾ ನಾನು ಜರ್ನಿ ಮಾಡಿದ್ದು. ಸೊ ನಾನು ವಿದೌಟ್ ಕ್ಯಾಮರಾ ಅಂತ ನಾನು ಪರಿಗಣಿಸ್ತೀನಿ. ನಂದು ವಿತ್ ಕ್ಯಾಮರಾ ಅಂದರೆ ರೀಸೆಂಟಾಗಿ 2 ವರ್ಷದ ಮೊದಲು ನಾನು ಅಂದರೆ ಹಿಂದೆ ತಗೊಂಡದ್ದು. ಸೊ ನಾನು ರೀಸೆಂಟಾಗಿ ಅದೆಲ್ಲ ನನ್ನ ಬ್ಲಾಗ್ ಏನಿದೆ ಏನು ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಯೂಟ್ಯೂಬಲ್ಲಿ ಹಾಕ್ತೀನಿ, ನಾನು ವಿತ್ ಕ್ಯಾಮರಾ ನಾನು ಪರಿಗಣಿಸ್ತೀನಿ. ಓಕೆ, ನಿಮ್ದು ಮೊದಲಿನ ಬೈಕ್ ಯಾವುದು? ಮೊದಲಿನ ಬೈಕ್ ಬಜಾಜ್ ಪಲ್ಸರ್ 150. ನೀವು ಯಾವ ಏಜಲ್ಲಿ ಬೈಕ್ ಕಲಿತ್ರಿ? ನಾನು 16ನೇ ವಯಸ್ಸಿನಲ್ಲಿ ಬೈಕ್ ಕಲಿತೆ. ಯಾವ ಏಜಲ್ಲಿ ಕಾರ್ ಕಲಿತ್ರಿ? 18ನೇ ವಯಸ್ಸಲ್ಲಿ. 18 ಅಂದರೆ 18 ಪೂರ್ತಿ ಆಗಿರಲಿಲ್ಲ. ಸೊ 17 ವಯಸ್ಸು ಆಗಿ ಒಂದು 5-6 ತಿಂಗಳು ಅಲ್ಲಿ ಇರುವಾಗ ನಾನು ಕಾರ್ ಕಲಿತೆ. ಸೊ ನಾನು ಅದರ ನಂತರ 18 ಇಯರ್ಸ್ ಆದಮೇಲೆ ಫಸ್ಟ್ ನಾನು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿದೆ.
ನಿಮಗೆ ತುಂಬ ಇಷ್ಟವಾದ ಬೈಕ್ ಯಾವುದು? ಬೈಕಲ್ಲಿ ನನಗೆ BMW ಬೈಕ್ ತುಂಬ ಇಷ್ಟ, ಮತ್ತು ಕಾರಲ್ಲಿ ಫೋರ್ಡ್ ಎಂಡೆವರ್ ತುಂಬ ಇಷ್ಟ. ನೀವು ಇಷ್ಟೆಲ್ಲ ಜರ್ನಿ ಮಾಡಿದಿರಲ್ಲ, ಈ ಜರ್ನಿಯಲ್ಲಿ ನಿಮಗೆ ತುಂಬ ಇಷ್ಟವಾದದ್ದು ಜರ್ನಿ ಯಾವುದು? ತುಂಬ ಇಷ್ಟವಾದ ರೈಡ್ ಅಂದರೆ ನನ್ನ ಅಣ್ಣಂದರ ಜೊತೆ ಬ್ಯಾಂಗ್ಳೂರಿಂದ ಊರಿಗೆ ಬಂದ ಒಂದು ಜರ್ನಿ ಇತ್ತು, ಅದು ನನಗೆ ತುಂಬ ಇಷ್ಟ. ಅದೇ ನಾನು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ತುಂಬ ಎಂಜಾಯ್ ಮಾಡಿದ್ದೀನಿ. ನಾನು ಆ ಒಂದು ರೈಡ್ ನನಗೆ ಬೇರೆ ರೈಡ್ ನಾನು ಎಂಜಾಯ್ ಮಾಡಲಿಲ್ಲ ಅಂತಲ್ಲ, ಎಲ್ಲದಕ್ಕಿಂತ ಜಾಸ್ತಿ ನಾನು ಆ ಜರ್ನಿ ತುಂಬ ಎಂಜಾಯ್ ಮಾಡಿದೆ. ಯಾಕೆಂದರೆ ಅದು ಬರಬೇಕಾದ್ರೆ ಮೊದಲ ದಿವಸ ನಂದು ಪ್ಲ್ಯಾನಿಂಗ್ ಆಗಿರ್ಬೋದು, ಆ ಟಿಫಿನ್ ರೆಡಿ ಮಾಡಿದ ಆಗಿರ್ಬೋದು, ಮಿಡಲಲ್ಲಿ ನಿಂತು ಸ್ಟಾಪ್ ತೆಕ್ಕೊಂಡು ಎಂಜಾಯ್ ಮಾಡಿ ಅದೇ ಎಂಜಾಯ್ ಮಾಡಿದಾಗಿರ್ಬೋದು, ಎಲ್ಲ ನನಗೆ ಅದು ಆ ಜರ್ನಿ ತುಂಬ ಇಷ್ಟ. ಸೊ ಹಾಗಾದರೆ ಇಷ್ಟೆಲ್ಲ ಜರ್ನಿಯಲ್ಲಿ ಇಷ್ಟವಾಗಿಲ್ಲದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿರಬೇಕಲ್ಲ, ಯಾವುದದು? ಒಂದು ವರ್ಷದ ಹಿಂದೆ ಅಂದರೆ ಈ ಒಂದು ವರ್ಷದಲ್ಲಿ ನನ್ನ ಜರ್ನಿಯಲ್ಲಿ ನಾನು ಇಲ್ಲಿಂದ ಬ್ಯಾಂಗ್ಳೂರಿಗೆ ಒಂದು ಜರ್ನಿ ಮಾಡಿದ್ದೆ. ಯಾಕಂತಕ್ಕೋಸ್ಕರ ಅಂದರೆ ಸೋಮವಾರದಿಂದ ಮಂಡೇ ದಿವಸ ನನಗೆ ಬ್ಯಾಂಗ್ಳೂರ್ ಇಂಟರ್ವ್ಯೂ ಇತ್ತು. ಸೊ ಸಂಡೇ ದಿವಸ ನಾನು ಇಲ್ಲಿಂದ ಹೊರಟಿದ್ದೆ. ಬಟ್ ಆ ಜರ್ನಿಯಲ್ಲಿ ನನಗೆ ಏನಾಗಿತ್ತು ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಚಳಿ ಇತ್ತು, ಮಳೆ ಬಂದಿತ್ತು, ಪ್ಲಸ್ ಬಿಸಿಲಿತ್ತು. ವೆದರ್ ತುಂಬ ಮೂರೇ ವೆದರನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ, ತುಂಬ ಎಂಜಾಯ್ ಮಾಡಿದೆ. ಬಟ್ ನನಗೆ ಅದಕ್ಕಿಂತ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ ಏನಾಗಿತ್ತು ಅಂದರೆ ಇಲ್ಲಿಂದ ಮನೆಯಿಂದ ಬ್ಯಾಂಗ್ಳೂರ್ ತನಕ ಮುಟ್ಟೋದನ್ನ ಹೆವಿ ಟ್ರಾಫಿಕ್ಕು, ಎಲ್ಲೂ ನನಗೆ ಫ್ರೀ ಅಂತಲೇ ಸಿಗ್ತಿರಲಿಲ್ಲ, ತುಂಬ ವೆಹಿಕಲ್ಸ್ ಇತ್ತು. ಮೇ ಬಿ ಮಂಡೇ ದಿವಸ ಏನೋ ಸ್ಟ್ರೈಕ್ ಇರುವುದರಿಂದ ಎಲ್ಲರೂ ಇಲ್ಲಿಂದ ಎಲ್ಲ ಹೋಗಿದ್ರು ಅನಿಸುತ್ತೆ. ಸೊ ಅದಕ್ಕೆ ನನಗೆ ಅದು ಮೋಸ್ಟ್ ಎಕ್ಸ್ಪೀರಿಯೆನ್ಸ್ ನಮ್ದು ಅದು. ಈ ರೈಡಿಂಗ್ ಮಾಡಬೇಕಂತೇಳಿ ನಿಮಗೆ ಐಡಿಯಾ ಇಲ್ಲ ನಮ್ಮಂತ? ರೈಡಿಂಗ್ ಮಾಡಬೇಕಂತ ಐಡಿಯಾ ನನಗೆ ಆ್ಯಕ್ಚುಲಿ 5 ವರ್ಷಗಳಿಂದ ಅದು ಹೇಳಿದ ಹಾಗೆ ನಮ್ಮ ಇಳಿದಿರುವಾಗ ಮೋಟೋ ಬ್ಲಾಗಿಂಗ್ ಮಾಡ್ತಾ ಅಂದರೆ ಮೋಟೋ ಅಂದರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಲ್ವಾ. ಸೊ ಅದರಲ್ಲಿ ನನಗೆ ಎಲ್ಲ ಯೂಟ್ಯೂಬರ್ಸು ಹೋಲ್ ಇಂಡಿಯಾನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ರು, ಒಳ್ಳೊಳ್ಳೆ ಪ್ಲೇಸಿಗೆ ಹೋಗ್ತಾಯಿದ್ರು, ಟ್ರಾವೆಲ್ ಬ್ಲಾಗರ್ಸ್ ಇದ್ದ ವೀಡಿಯೋ ನೋಡ್ತಾ ಅದರಲ್ಲಿ ನನಗೆ ಮಾಡಬೇಕನ್ನೋ ಇನ್ಸ್ಪಿರೇಷನ್ ಬಂತು. ಓಕೆ, ನಿಮ್ಮ ಸೋಲೋ ರೈಡಿಂಗ್ ಬಗ್ಗೆ ಅನುಭವ ಹೇಳ್ಬೋದಾ? ಸೋಲೋ ರೈಡಿಂಗ್ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಗುಡ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಗುಡ್ ಎಕ್ಸ್ಪೀರಿಯೆನ್ಸ್ ಅಂದರೆ ಸೋಲೋ ರೈಡಲ್ಲಿ ನಿಮಗೆ ಎಲ್ಲಿ ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಬೋದು, ಯಾರ್ದು ರೆಸ್ಟ್ರಿಕ್ಷನ್ ಇರಲ್ಲ, ಯಾರ್ದು ಕಂಡೀಷನ್ ಇರಲ್ಲ, ಆರಾಮದಲ್ಲಿ ಎಲ್ಲಿ ಬೇಕಾದ್ರೂ ಸುತ್ತಾಗುವ ಆರಾಮದಲ್ಲಿ ಹೋಗ್ಬೋದು. ಬಟ್ ಒಂದು ಪ್ರಾಬ್ಲಮ್ ಅಂದರೆ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಅಲ್ಲಿ ಯಾರು ಇರಲ್ಲ ನಿಮ್ಮವ್ರು ಅಂತೇಳಿ. ಸೊ ಕೆಲವೊಂದು ಪ್ಲೇಸ್ ಹೆಂಗಾಗುತ್ತೆ ಅಂದರೆ ಹೇಳಿ ಎಲ್ಲರೂ ಒಂದೇ ಥರ ಇರಲ್ಲ, ಅಷ್ಟು ಹೆಲ್ಪ್ ಮಾಡೋಕ್ಕೆ ಬರಲ್ಲ. ಸೊ ನಿಮ್ಮ ಜೊತೆ ನಿಮ್ಮದು ವ್ಯಾಲ್ಯೂಬಲ್ ತುಂಬ ಐಟಮ್ಸ್ ಇರುತ್ತಲ್ಲ, ಸೊ ಅದನ್ನು ನಮಗೆ ಕಾಪಾಡಿಕೊಳ್ಳೋದೇ ತುಂಬ ಕಷ್ಟ ಆಗುತ್ತೆ. ಸೊ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸು ಆಗಿದೆ, ಬ್ಯಾಡ್ ಎಕ್ಸ್ಪೀರಿಯೆನ್ಸು ಆಗಿದೆ. ಓಕೆ, ನೆಕ್ಸ್ಟ್ ಪ್ಲ್ಯಾನ್ ಇದ್ರೆ ಐಡಿಯಾ ನದಿಯಾ? 100% ಇದೆ ನಮ್ದು ನೆಕ್ಸ್ಟ್ ಅಂದರೆ ತುಂಬ ಪ್ಲ್ಯಾನ್ಸ್ ಇದೆ. ಬಟ್ ರೀಸೆಂಟಾಗಿ ಕೋವಿಡ್ ಕೊರೋನಾ ಏನು ಇರೋದ್ರಿಂದ ಸೊ ಅದನ್ನು ಸ್ವಲ್ಪ ಡಿಲೇ ಆಗ್ತಿದೆ. ಅದ್ರ ಜೊತೆ ಈಗ ಹೆವಿ ಮಳೆ ವೆದರ್ ತುಂಬ ಹೊರಿಬಲ್ ಆಗಿರೋದ್ರಿಂದ ಡಿಲೇ ಆಗ್ತಾ ಇದೆ. ಸೊ ಪ್ಲ್ಯಾನ್ಸ್ ಇದೆ, ತುಂಬ ಪ್ಲ್ಯಾನ್ಸ್ ಇದೆ. ಹೌ ಟು ಪ್ಲ್ಯಾನ್ ರೈಡ್ ಅಂದರೆ ನಿಮ್ಮೊಂದು ರೈಡ್ ಮಾಡಬೇಕಂದ್ರೆ ಹೇಗೆ ಪ್ಲ್ಯಾನ್ ಮಾಡ್ತೀರಾ? ನಂದು ಪ್ಲ್ಯಾನ್ ಹೆಂಗೆ ರೈಡ್ ಪ್ಲ್ಯಾನ್ ಮಾಡ್ತೀನಿ ಅಂದರೆ ನನಗೊಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ಅದಕ್ಕಿಂತ 4 ದಿವಸ ಮೊದಲೇ ನಾನೆಲ್ಲ ಪ್ರಿಪೇರ್ ಆಗಿರ್ತೀನಿ. ಅಲ್ಲಿ ಅಂದರೆ ಈಗ ನಾನು ಗೋವಾದನ್ನು ಪ್ಲ್ಯಾನ್ ಮಾಡಿದ್ರೆ ಗೋವಾಕ್ಕೆ ಹೋಗೋ ಮೊದಲು 4 ದಿವಸ ಮೊದಲೇ ಗೋವಾಕ್ಕೆ ಹೋಗೋ ರೂಟ್ ಯಾವುದು, ಎಲ್ಲಿ ಸ್ಟಾಪ್ ಕೊಡಬೇಕು, ಅಲ್ಲಿ ಎಲ್ಲಿ ನಿಲ್ಲಬೇಕು, ಎಲ್ಲಿ ನಿಲ್ಲಬೇಕು, ನಂತರ ಯಾವ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಯಾವ ಪ್ಲೇಸ್ಗೆ ಹೋಗ್ಬೇಕು ಹೋಗಬಾರ್ದು, ಮತ್ತು ಅಲ್ಲಿ ಜನರ ಬಗ್ಗೆ ತಿಳ್ಕೊಳ್ತೀನಿ, ಅಲ್ಲಿ ಫುಡ್ ಬಗ್ಗೆ ತಿಳ್ಕೊಳ್ತೀನಿ. ಮತ್ತು ಅಲ್ಲಿ ಅಲ್ಲಿ ಅದಕ್ಕಿಂತ ಇಂಪಾರ್ಟೆಂಟ್, ನಾನು ಇಲ್ಲಿಂದ ಅಲ್ಲಿ ಹೋಗಬೇಕಾದ್ರೆ ಮೊದಲು ನಾನು ಮಾಡೋ ಮೊದಲು ಕೆಲಸ ಬೈಕಿನ ಫುಲ್ ಸರ್ವಿಸ್ ಮಾಡ್ತೇನೆ. ನಂತರ ನನಗೆ ಯಾವೆಲ್ಲ ಐಟಮ್ಸ್ ತಗೊಳ್ಬೇಕು, ಮತ್ತು ರೈಡಿಂಗ್ ಗೇರ್ಸ್ ಯಾವ್ದು ತಗೊಳ್ಬೇಕು, ಯಾವ್ದು ಇಂಪಾರ್ಟೆಂಟ್, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ಸ್ ಅಂದರೆ ಹೆಲ್ತ್ ಇಶ್ಯೂ ತುಂಬ ಇರ್ಬೋದು. ಯಾಕೆಂದರೆ ನಾವು ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋದಾಗ ವೆದರ್ ಗಾಳಿ ಡಿಫ್ರೆಂಟ್ ವೆದರ್ ಇರೋದರಿಂದ ನಾವು ಮೇಯ್ನ್ ನಮ್ಮದು ಹೆಲ್ತ್ ಇಶ್ಯೂ ಹೆಲ್ತ್ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಸೊ ನಾವು ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಮತ್ತು ಕುಡಿಯೋ ನೀರಾಗಿರ್ಬೋದು, ಎಲ್ಲ ನಾನು 4 ದಿವಸ ಮೊದಲೇ ರೆಡಿ ಪ್ಲ್ಯಾನ್ ಮಾಡ್ತೀನಿ, ಬಟ್ಟೆ ಎಲ್ಲ. ಸೊ ನಾನು 4 ದಿವಸ ಮೊದಲೇ ಪ್ಲ್ಯಾನ್ ರೆಡಿ ಆಗಿರ್ತದೆ. ಹೋಗೋ ಮೊದಲು 1 ದಿವಸ ನಾನು ಆಲ್ರೆಡಿ ಪ್ಯಾಕ್ ಮಾಡಿ ಒಳ್ಳೆ ರೆಸ್ಟ್ ಮಾಡಿರ್ತೀನಿ. ನಿಮ್ಮಲ್ಲಿ ರೈಡಿಂಗ್ ಆಕ್ಸಸರೀಸ್ ಏನೆಲ್ಲ ಇದೆ? ನನ್ನಲ್ಲಿ ರೈಡಿಂಗ್ ಆಕ್ಸಸರೀಸ್ ಅಂತ ಒಂದು 80% ರೈಡಿಂಗಿಗೆ ಏನೆಲ್ಲ ಬೇಕು ಆಲ್ಮೋಸ್ಟ್ ಇದೆ. ಹೆಲ್ಮೆಟ್ ಇಂದ ಹಿಡಿದು ಶೂಸ್ ತನಕ ಆಲ್ಮೋಸ್ಟ್ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಆಕ್ಸಸರೀಸ್ ಇದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸೇಫ್ಟಿಗೆ ಬೇಕಾದ ಹೆಲ್ಮೆಟ್, ರೈಡಿಂಗ್ ಗೇರ್ ಆಗಿರ್ಬೋದು, ನೀ ಪ್ಯಾಡ್, ಎಲ್ಬೋ ಗಾರ್ಡ್, ಶೂಸು, ಗ್ಲೌಸು,
ಆಲ್ಮೋಸ್ಟ್ ಎಲ್ಲ ಇದೆ. ಬಟ್ ನಾನು ಇನ್ನೊಂದು ಬೈಕಿಗೆ ಬೇಕಾದ ಆಲ್ಮೋಸ್ಟ್ ಮಾಡಿಫೈ ಮಾಡಿದ್ದೀನಿ ಎಲ್ಲ ಬೈಕಿಗೂ ಸೇಫ್ಟಿಗೆ ಬೇಕಾದ್ದು. ಆಲ್ಮೋಸ್ಟ್ ನಮ್ದು ರೈಡಿಂಗಿಗೆ ಅಂತ ಏನೆಲ್ಲ ಬೇಕು ಆಕ್ಸಸರಿ ಒಂದು 80% ಆಲ್ಮೋಸ್ಟ್ ಎಲ್ಲ ಇದೆ. ನಾನು ಸೋಲೋ ರೈಡ್ ಮಾಡುವಾಗ ಬ್ರೇಕ್ ಡೌನ್ ಆಗಿದೆಯಾ? 100% ಆಗಿದೆ. ಸೋಲೋ ರೈಡ್ ಮಾಡುವಾಗ ಬ್ರೇಕ್ ಡೌನ್ 100% ಆಗಿದೆ. ಅದು ಎರಡು ಸಲ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದು ನಮ್ದು ರಾಯಲ್ ಎನ್ಫೀಲ್ಡ್ ಬೈಕ್ ಇರುವಾಗ ಉಡುಪಿಗೊಂದು ಪ್ಲಾನ್ ಮಾಡಿದ್ದೆ. ಸೊ ಅರ್ಧ ದಾರಿಯಲ್ಲಿ ಬೈಕ್ ಪಂಚರ್ ಆಗಿತ್ತು. ಅದು ಹೆಂಗಾಗಿತ್ತು ಅಂದ್ರೆ ಸುತ್ತಮುತ್ತ ಯಾರು ಇರಲಿಲ್ಲ, ಅದು ಕೂಡ ಸೋಲೋ ರೈಡ್. ಸೊ ತುಂಬಾ ಕಷ್ಟ, ಅರ್ಧ ದಿವಸ ನಂದು ವೇಸ್ಟ್ ಆಯ್ತು. ಒಂದದು ಮತ್ತೆ ಬ್ಯಾಂಗ್ಳೂರಿಗೆ ಒಂದು ರೈಡ್ ಮಾಡಿದ್ದೆ, ಅದು ಕೂಡ ನಂದು ವರ್ಸ್ಟ್. ಅದು ಕೂಡ ಸೇಮ್ ಟು ಸೇಮ್ ಯಾರು ಇರಲಿಲ್ಲ ಆ ಪ್ಲೇಸ್ ಅಲ್ಲಿ. ತುಂಬಾ ಕಷ್ಟ ಪಡ ಅಲ್ಲಿ ಕೂಡ ಅರ್ಧ ದಿವಸ ಆಲ್ಮೋಸ್ಟ್ ನಂದು ಹೋಗಿತ್ತು. ಸೊ ನಂದು ಎರಡರಲ್ಲಿ ಕಂಪೇರ್ ಮಾಡಿದ್ರೆ ರಾಯಲ್ ಎನ್ಫೀಲ್ಡ್ ಹೋಸ್ಟರ್ ಪಂಚರ್ ಆಗಿತ್ತು. ಸೊ ಡೊಮಿನಲ್ಲಿ ಏನಾಗಿತ್ತು ಅಂದ್ರೆ ನಾನು ಬ್ಯಾಗ್ ಅನ್ನು ರೋಪ್ ಮಾಡಿದ್ದೆ ಅಲ್ವಾ, ಸೊ ಅದು ನಂದು ಏನಾಗಿದೆ ಒಂದು ಸಣ್ಣ ಮಿಸ್ಟೇಕ್, ಟೈಟ್ ಕಟ್ಲಿರ್ಲಿಲ್ಲ ಒಂದು ಹಗ್ಗ, ಲೂಸ್ ಆಗಿ ಚೈನಿಗೆ ಸಿಕ್ಕಾಕೊಂಡಿದ್ದು, ಅದು ನಂದು ಸಣ್ಣ ಬ್ರೇಕ್ ಡೌನ್. ಸೊ ವಿಶುವಲ್ ನಂಗೆ ರೀಸೆಂಟ್ ಆಗಿ ಎರಡಾಗಿದೆ. ನಾರ್ಮಲಿ ಎಲ್ಲರ ತಲೆ ಒಂದು ಕ್ವಶನ್ ಇರುತ್ತೆ, ಸೊ ನಾನು ಕೇಳ್ತೀನಿ. ವಿಶುವಲಿ ಎಲ್ರಿಗೂ ಜರ್ನಿ ಮಾಡುವಾಗ ಇಲ್ಲದ್ರೆ ಎಲ್ಲಾದ್ರೂ ಹೋಗ್ಬೇಕು, ವಾಶ್ರೂಮ್ ಹೋಗ್ಬೇಕು, ಎಲ್ಲ ಎಮರ್ಜೆನ್ಸಿ ಆಗುತ್ತೆ. ಸೊ ನಿಮ್ದು ಎಕ್ಸ್ಪೀರಿಯನ್ಸ್ ಇದೆ? ಮೇಬಿ ಏನ್ ಗೊತ್ತಾ, ನನಗೂ ಅದು ಡೌಟ್ಸ್ ಮೊದಲಿಂದೇನೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಅಲ್ಲಿ ಎಲ್ರದ್ದು ಬ್ಲಾಗ್ ಅನ್ನು ನೋಡ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಯಾಕೆ ನನಗೂ ಅದು ಒಂದು ಪ್ಲೇಸ್ ಇಂದ ಒಂದೊಂದು ಪ್ಲೇಸಿಗೆ ಹೋದಾಗ ಏನಪ್ಪ ಎಂತ ಹೇಗೆ ಏನಂತ ನಂಗೆ ತುಂಬಾ ಡೌಟ್ಸ್ ಇತ್ತು. ಸೊ ನಾನು ಯೂಶುವಲ್ ನಾನು ಓನ್ ಆಗಿ ನಾನು ರೈಡ್ ಸ್ಟಾರ್ಟ್ ಮಾಡಿದಾಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಮನೆಯಿಂದ ಹೊರಡುವಾಗ ನಾನು ವಾಶ್ರೂಮ್ ಇಲ್ಲಿ ಯೂಸ್ ಮಾಡ್ತಿದ್ದೆ. ನಂತರ ನಾವು ಹೋದಾಗ ನಾವು ಬ್ರೇಕ್ಫಾಸ್ಟ್ ಗೆ ನಿಲ್ಲಿಸಿದಾಗ ಇಲ್ಲಾದ್ರೆ ಊಟಕ್ಕೆ ನಿಲ್ಲಿಸಿದಾಗ ನಾವು ವಾಶ್ರೂಮ್ ಯೂಸ್ ಮಾಡ್ತಿದ್ದೆ. ಎಮರ್ಜೆನ್ಸಿ ಅಂತ ಪರಿಸ್ಥಿತಿ ಬಂದ್ರೆ ಆಲ್ಮೋಸ್ಟ್ ರೋಡಲ್ಲಿ ಪೆಟ್ರೋಲ್ ಬಂಕ್ ಇದ್ದೇ ಇರುತ್ತೆ, ಡಾಬಾ ಇದ್ದೇ ಇರುತ್ತೆ. ಸೊ ಯೂಶುವಲ್ ಹೈವೇ ಅಲ್ಲಿ ಕಾಫಿ ಡೇ ಇರುತ್ತೆ, ಏನಾದ್ರೂ ಒಂದು ಹೋಟೆಲ್ ಸಿಗುತ್ತೆ ಅಂತ ವಾಶ್ರೂಮ್ ಯೂಸ್ ಮಾಡ್ತೀನಿ. ಒಂದು ಲಾಂಗ್ ರೈಡ್ ಯಾವುದು ಮತ್ತೆ ಎಷ್ಟು ದಿವಸ ಅದು? ಲಾಂಗ್ ರೈಡ್ ಅಂತ ಪರಿಗಣಿಸಿದ್ರೆ ನನ್ನ ಫ್ಯಾಮಿಲಿ ಜೊತೆ, ಅದು ಒಂದು ದುಬೈಗೆ, ಸೆಕೆಂಡ್ ವೆಲಂಕನಿ, ನಂತರ ಮುಂಬೈ, ಅದು ನಮ್ದು ಲಾಂಗ್ ಡ್ರೈವ್. ಓನ್ ಸೋಲೋ ರೈಡ್ ಅಂತ ಹೇಳಿದ್ರೆ ನಂದು ಬ್ಯಾಂಗ್ಳೂರಿದ್ದು ಅದೊಂದು, ಮತ್ತೊಂದು ಮೇ ಬಿ ಅದು ಬ್ಯಾಂಗ್ಳೂರ್ ದಂಗೆ ಲಾಂಗ್ ಡ್ರೈವ್ ಅಂತ ಸೋಲೋ ಅದು. ಓಕೆ, ನೀನು ಸೋಲೋ ರೈಡ್ ಮಾಡುವಾಗ ಹೆದರಿಕೆ ಆಗಿದೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? 100% ಹೆದರಿಕೆ ಆಗಿದೆ. ಯಾಕಂದ್ರೆ ನಮ್ದು ನಾವು ಒಂದು ಸೋಲೋ ಆಗಿ ಹೋಗ್ತಾ ಇರುವಾಗ ನಮ್ಮಲ್ಲಿ ತುಂಬಾ ವ್ಯಾಲ್ಯೂಬಲ್ ಐಟಮ್ಸ್ ಆಕ್ಸೆಸರೀಸ್ ಇರುತ್ತಲ್ವಾ, ಅದಕ್ಕೋಸ್ಕರ ತುಂಬಾ ಹೆದರಿಕೆ ಆಗುತ್ತೆ. ಎಲ್ರೂ ಒಂದೇ ತರ ಇರಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ ವಿಶುವಲ್ ನಮ್ಗೆ ಪರಿಚಯ ಇರುವ ಇಲ್ಲಾಂದ್ರೆ ಒಳ್ಳೆ ತುಂಬಾ ಜನ ಇರುವ ಪ್ಲೇಸಿಗೆ ನಾವು ಬೈಕ್ ನಾವು ಕೊಂಡೋಗಿ ನಿಲ್ಲಿಸ್ತೇವೆ. ಸೊ ವಿಶುವಲ್ ಏನಾಗುತ್ತೆ ಅಂದ್ರೆ ನಮ್ಗೆ ಸುಸು ಬ್ರೇಕ್ ವಾಶ್ರೂಮ್ ಯೂಸ್ ಮಾಡೋದಕ್ಕೆ ಕೇಳಿದಾಗ ಎಮರ್ಜೆನ್ಸಿ ಏನಾಗುತ್ತೆ ಅಂದ್ರೆ ನಾವು ಪ್ಲೇಸ್ ಅನ್ನು ನೋಡ್ಕೊಂಡು ನಿಲ್ಲಿಸ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಕೆಲವೊಮ್ಮೆ ನಿಲ್ಲಿಸಿದ ಪ್ಲೇಸ್ ಕೆಲವೊಮ್ಮೆ ಒಳ್ಳೆದಿರ್ಲಿಲ್ಲ ಅಂದ್ರೆ ಎಲ್ಲೋ ಆಗುವ ಚಾನ್ಸಸ್ ಇರುತ್ತಲ್ಲ. ಸೊ ಎದ್ರಿಗೆ ಖಂಡಿತವಾಗಿ ಅಪ್ಪು ಆಗಿ ಇರುತ್ತೆ, ಆಗುತ್ತೆ ಅದಲ್ಲ. ನಿಮ್ಗೆ ಯಾವ ಮೋಟರ್ ಬ್ಲಾಗರ್ ತುಂಬಾ ಇಷ್ಟ? ನನ್ಗೆ ವಿಶುವಲಿ ಮೋಟರ್ ಬ್ಲಾಗರ್ಸ್ ಆಲ್ಮೋಸ್ಟ್ ಯಾರೆಲ್ಲ ರೈಡಿಂಗ್ ಮೋಟರ್ ಬ್ಲಾಗಿಂಗ್ ಮಾಡ್ತಾರೆ ಎಲ್ಲರೂ ಸಖತ್ ಇಷ್ಟ, ಎಲ್ಲರೂ ಇಷ್ಟ. ಅದರಲ್ಲಿ ನನ್ಗೆ ತುಂಬಾ ಇಷ್ಟ ಮುಂಬೈಕರ್ ನಿಖಿಲ್, ಮತ್ತೆ ಮೊಹಮ್ಮದ್ ಸಲೀಂ ಖಾನ್ MSK, ಮತ್ತೆ ರೈಡರ್ ಗರ್ಲ್ ವಿಶಾಖ, ಮತ್ತೆ ಆರತಿ ಎಲ್ಲ ಇಷ್ಟೊಂದೊಂದು ಚಾನಲ್ ಇದೆ. ನಂತರ DV ಕನ್ನಡ ಒಂದು ಅದೊಂದು ಚಾನಲ್ ಇದೆ. ನಂತರ ತುಂಬಾ ಇಂತ ತುಂಬಾ ತುಂಬಾ ಚಾನಲ್ ಇದೆ. ಸೊ ಅದರಲ್ಲಿ ನಂಗೆ ಆಲ್ಮೋಸ್ಟ್ ಎಲ್ಲ ಇಷ್ಟ. ಓಕೆ, ಇಷ್ಟೆಲ್ಲ ಮೋಟೋ ಬ್ಲಾಗರ್ಸ್ ಹೇಳಿದೆ ಅಲ್ವಾ, ಸೊ ಇವರಲ್ಲಿ ನಿಮ್ಗೆ ತುಂಬಾ ಇನ್ಸ್ಪಿರೇಷನ್ ಮೋಟೋ ಬ್ಲಾಗರ್ ಯಾರು? ಇದರಲ್ಲಿ ನಿಮ್ಗೆ ತುಂಬಾ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಮೊಹಮ್ಮದ್ ಸಲೀಂ ಖಾನ್, ಅದೇ MSK ಅಂತ ಹೇಳ್ತೀನಲ್ವ, ಅವ್ರು ತುಂಬಾ ನಂಗೆ ಇಷ್ಟ. ಯಾಕಂದ್ರೆ ಅವ್ರ ಬ್ಲಾಗ್ ಹೆಂಗಾಗುತ್ತೆ ನಂಗೆ ಹಾರ್ಟಿಗೆ ಟಚ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಒಂದು ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋ ಒಂದು ಎನರ್ಜಿ ಸಖತ್ ಇರುತ್ತೆ, ಹೇಗೆ ತಲುಪಬೇಕು ಅಂತೇಳಿ ಅವ್ರಿಗೆ ಗೊತ್ತಿರ್ತದೆ. ಸೊ ಅದೇ ತರ ಅವರು ಮೋಟೋ ಬ್ಲಾಗಿಂಗ್ ಬ್ಲಾಗ್ ಮಾಡ್ತಾರೆ. ಸೊ ವಿಶುವಲ್ ನಂಗೆ ಅವ್ರು ತುಂಬಾ ಇಷ್ಟ. ಓಕೆ, ಲಾಸ್ಟ್ ಕ್ವಶನ್, ಬಸ್ ನಾಟ್ ದಿ ಲೀಸ್ಟ್, ಜನರಿಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ನಾನು ಹೇಳಕ್ಕೆ ಹೊರಟದ್ದು ಇಷ್ಟೇ, ಎಲ್ರು ರೈಡ್ ಮಾಡೋದ ಸೇಫ್ ರೈಡ್ ಮಾಡ್ಕೊಳ್ಳಿ, ವೇರ್ ಯುವರ್ ಹೆಲ್ಮೆಟ್, ರೈಡಿಂಗರ್ ಹಾಕೊಳ್ಳಿ, ಕೈಗೆ ಗ್ಲೌಸ್ ಹಾಕೊಳ್ಳಿ, ಕಾಲಿಗೆ ಶೂಸ್ ಹಾಕೊಳ್ಳಿ. ರೈಡಿಂಗ್ ಮಾಡುವಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಹೆವಿ ರೇಸಿಂಗ್ ಬೈಕ್ ಇರ್ಬೋದು, ಸ್ಪೋರ್ಟ್ಸ್ ಬೈಕ್ ಇರ್ಬೋದು, ಎಲ್ಲ ಯಾವ ಬೈಕ್ ಕೂಡ ಇರ್ಬೋದು, ಆದ್ರೆ ಮೇ ಬಿ ನಿಮ್ದು ಬೈಕಿಗಿಂತ ಹೆಲ್ತ್ ಇಂಪಾರ್ಟೆಂಟ್, ಜೀವ ಇಂಪಾರ್ಟೆಂಟ್. ಸೊ ನಿಮ್ದು ಫಸ್ಟ್ ಪ್ರಿಫರೆನ್ಸ್ ಕೊಡಿ ನಿಮ್ಗೆ, ನಂತರ ನಿಮ್ಗೆ ವೆಹಿಕಲ್ ಆಗಿರ್ಬೋದು. ದಯವಿಟ್ಟು ಟ್ರಾಫಿಕ್ ಫಾಲೋ ಮಾಡ್ಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಿ. ನಿಮ್ಮ ಸರದಿ ಬಂದಾಗ ಚುಚ್ಚುಮದ್ದು ಹಾಕೊಳ್ಳಿ, ಚುಚ್ಚುಮದ್ದಲ್ಲ ಅದು ಏನು ಲಸಿಕೆ ಹಾಕೊಳ್ಳಿ.
ಅಂತ ಇಷ್ಟೇ, ಬೇರೆ ಏನಿಲ್ಲ, ಜಾಸ್ತಿ ಹೇಳಕ್ ಹೋಗಲ್ಲ, ಅವ್ರಿಗೆ ಗೊತ್ತಲ್ವಾ. ಸೊ ಇಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನೊಂದು ಲೈಫ್ ಸ್ಟೋರಿ ಹೇಗಿತ್ತು, ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂತ ನಾವು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಬಟನ್ ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಇಷ್ಟ ತನಕ ನನ್ನ ವಿಡಿಯೋಕ್ಕೆ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ. ಸಿಗುವ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್, ಲಿವ್ ಯರ್ ಲೈಫ್, ಲಿವ್ ಯರ್ ಡ್ರೀಮ್. ಬೈ ಬೈ, ಲವ್ ಯು ಗೈಸ್. Question.